ತಿಂಡಿ ರೆಡಿ ಇದೆ ಹಾಕೊಳ್ಳಾ ಇಷ್ಟ ಬೇಗನ ಬೇಡ ಬಿಡಿ ಆಮೇಲೆ ತಿಂತೀನಿ ಬೇಗ ಆದ್ರೆ ಏನಾಯ್ತು ಮಾತ್ರೆ ಬೇರೆ ತಗೋಬೇಕು ಖಾಲಿ ಹೋಟೆಲಲ್ಲಿ ತಿಂತೀಯಾ ಅಲ್ಲಮ್ಮ ಶ್ರಾವಣಿ ಎಷ್ಟು ಬರ್ತಾಳೆ ಹೇಳು ಅವಳು ಬಂದ ಮೇಲೆ ನಾನು ತಿಂಡಿ ತಿಂತೀನಿ ನೆನ್ನೆ ಕೇಳಿದಕ್ಕೆ ಬೆಳಗ್ಗೆನೆ ಹೊರಟು ಬರ್ತಾಳೆ ಅಂದೆ ಆದ್ರೆ ಇನ್ನೂ ಬರಲಿಲ್ಲ ಫೋನ್ ಮಾಡಿ ವಿಚಾರಿಸಬೇಕಾಗಿತ್ತು ಹೊರಟಿದಾಳೋ ಇಲ್ವೋ ಅಂತ ಅಪ್ಪ ಅದು ನಾನು ಅವಾಗಲೇನೆ ಕಾಲ್ ಮಾಡಿದೆ ನಿಮಗೆ ಬೇಗನೆ ಹೊರಡೋದಕ್ಕೆ ತೊಂದರೆ ಆಗುತ್ತಲ್ವಾ ಮನೆಯಲ್ಲಿ ಅದು ಇದು ಅಂತ ಕೆಲಸ ಎಲ್ಲ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತೀನಿ ಅಂತ ಹೇಳಿದ್ಲಪ್ಪ ಅಪ್ಪ ನಾನು ಒಂದು ಕೆಲಸ ಮಾಡೋಣ ಕ್ಲಿನಿಕ್ಗೆ ಹೋಗ್ಬಿಟ್ಟು ಚಿಕಪ್ ಎಲ್ಲ ಮುಗಿಸ್ಕೊಂಡು ಬರೋಣ ಅಷ್ಟರೊಳಗೆ ಅಕ್ಕನು ಬಂದಿರ್ತಾಳೆ ಅವಾಗ ನೀನು ಕುತ್ಕೊಂಡು ಆರಾಮಾಗಿ ಮಾತಾಡಬಹುದು ಮಧ್ಯದಲ್ಲಿ ಎದ್ದೋಗೋ ತೊಂದರೆ ಇರೋದಿಲ್ಲ ಬೇಡ ಪುಟ್ಟಿ ಅವಳು ಬರಲಿ ಅವಳು ಬಂದ್ಮೇಲೆ ನಾನು ಅವಳ ಜೊತೆನೇ ಕ್ಲಿನಿಕ್ಗೆ ಹೋಗ್ತೀನಿ ಅವಳು ಇದ್ರೆ ನನಗೊಂಥರ ಧೈರ್ಯ ಪುಟ್ಟಿ ಇನ್ನೊಂದ್ಸಲ ಕಾಲ್ ಮಾಡಮ್ಮ ನಾನು ಮಾತಾಡ್ತೀನಿ ಇವಾಗ ನೀವು ತಿಂಡಿ ತಿನ್ನಿ ಕ್ಲಿನಿಕ್ ಹೋಗ್ಬಿಟ್ಟು ಬರೋಣ ಆಮೇಲೆ ನಿಮ್ಮ ಮುದ್ದಿನ ಮಗಳ ಜೊತೆ ದಿನವಿಡಿ ಮಾತಾಡ್ಕೊಂಡು ಕೂಯ್ಬೋದು ಇಲ್ಲ ಇಲ್ಲ ನಾನು ಈಗಲೇ ಮಾತಾಡಬೇಕು ಕಾಲ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಹಠ ಮಾಡ್ತೀಯ ನೀನು ಒಂದ್ಸರಿ ಕಾಲ್ ಮಾಡಿದ್ರೆ ಏನಾಗುತ್ತೆ ಡೈಲ್ ಮಾಡ್ಕೊಡು ನಾನು ಮಾತಾಡ್ತೀನಿ ಮಾಡ್ಕೊಳಮ್ಮ ಏನಾಗಿದೆ ನಿಮಗೆ ಇವೆಲ್ಲ ನನ್ನ ಮನೆಯವರ ನನ್ನ ಫ್ಯಾಮಿಲಿನ ಹೀಗೆ ಬಿಹೇವ್ ಮಾಡ್ತಾ ಇರೋದು ಸತಿ ನೋಡಿ ಅವಳ ಹೊಟ್ಟೆಗಿಲ್ದೆ ಬಿದ್ದು ಹೋಗೋದು ಒಂದು ಬಾಕಿ ಅಷ್ಟು ಸುಸ್ತಾಗಿದ್ದಾಳೆ ಆದ್ರೂ ಅದು ಯಾವುದನ್ನು ನೋಡಿದೆ ಅವಳನ್ನ ಎಳ್ಕೊಂಡು ಹೋಗ್ತಾ ಇದ್ದೀರಲ್ಲ ನಿಮ್ ಯಾರಿಗೂ ಮನುಷ್ಯತ್ವ ಇಲ್ವಾ ಫ್ಯಾಮಿಲಿ ಅದರಲ್ಲೂ ಅಕ್ಕ ನೀನು ನೀನೇ ಹೇಗೆ ನಡ್ಕೋತಾ ಇದೀಯ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ ಬುದ್ಧಿ ಹೇಳಬೇಕಾಗೋಳು ಎಲ್ಲರಕ್ಕಿಂತ ಜಾಸ್ತಿ ತಿಳಿದೋಳು ನೀನೇ ಮನುಷ್ಯತ್ವ ಮರ್ಬಿಟ್ಟು ಶಿಕ್ಷೆ ಕೊಡ್ತಾ ಇದೀಯ ಅಂದ್ರೆ ಅದಕ್ಕೆ ಏನ್ ಅರ್ಥ ಶಿಕ್ಷೆ ಅಂದ್ರೆ ಹಿಂಸೆ ಕೊಡೋದಲ್ಲ ಅಕ್ಕ ಇನ್ನೊಂದ್ಸಲ ಆ ತಪ್ಪು ಆಗಬಾರ್ದು ಅಂತ ಕಲ್ಸ ಪಾಠ ಆಗ್ಬೇಕು ಆದ್ರೆ ನೀನು ಅದನ್ನ ಮರ್ತು ನಡ್ಕೋತಿದ್ಯಾ ಜೈಲಲ್ಲಿರೋ ಕೈದಿಗಳಿಗೂ ಹುಷಾರಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಶಿಕ್ಷೆ ಕೊಡ್ತಾರೆ ಆದ್ರೆ ಅವಳು ನೀನು ಅಷ್ಟು ಕರುಣೆ ತೋರಿಸ್ತಾ ಇಲ್ಲ ಮನುಷ್ಯತ್ವ ಮರ್ತ್ಬಿಟ್ಟು ಶಿಕ್ಷೆ ಕೊಡೋದು ಶಿಕ್ಷೆನೇ ಅಲ್ಲ ಅಕ್ಕ ಅದು ಒಂದು ಟಾರ್ಚರ್ ನೀನು ಪಾರ್ನಿ ಕೊಡ್ತಾ ಇರೋದು ಅದನ್ನೇ ಅದು ಅವಳು ಮಾಡದೇ ಇರೋ ತಪ್ಪಿಗೆ ವಿಕ್ರಮ್ ಏನಾಗಿದೆ ನಿಮಗೆ ಹೋಗಿ ಹೋಗಿ ಇವಳ ಮೇಲೆ ಎಷ್ಟೊಂದು ಕನ್ಸನ್ ತೋರಿಸ್ತಿದ್ದೀರಲ್ಲ ಇವಳೆಂತ ಡ್ರಾಮಾ ಕ್ವೀನ್ ಅಂತ ಮರ್ತೋಯ್ತಾ ಶಿ ಇಸ್ ಫೂಲಿಂಗ್ ಯು ನೀವು ಮತ್ತೆ ಟ್ರ್ಯಾಪ್ ಆಗ್ತಿದ್ದೀರಾ ಇನಫ್ ಕಾನವಿ ನಿನಗೆ ಅವಳ ಮೇಲೆ ಸಿಟ್ಟಿದೆ ಅಂತ ಸುಮ್ ಸುಮ್ಮನೆ ಆರೋಪ ಮಾಡಬೇಡ ತುಂಬ ಸುಮ್ಮನೆ ಅಲ್ಲ ವಿಕ್ರಮ್ ಇವಳು ಇವಳ ಫ್ಯಾಮಿಲಿ ಅಂತ ಡ್ರಾಮಾ ಕಂಪನಿ ಅಂತ ಇಲ್ಲಿ ಎಲ್ರಿಗೂ ಗೊತ್ತು ಅದಾದ್ಮೇಲೆ ನೀವು ವರ್ಕರ್ಸ್ಗೆ ತಂದಿರೋ ಗ್ರಾಸರ್ಸ್ನ ಕದ್ದು ಇವಳು ತನ್ನ ಮನೆಗೆ ಕಳಿಸಿದ್ಲು ಕೇಳಿದಕ್ಕೆ ನನಗೆ ಏನು ಗೊತ್ತೇ ಇಲ್ಲ ನಾನು ಮುಟ್ಲೇ ಇಲ್ಲ ಅನ್ನೋ ತರ ನಾಟಕ ಮಾಡಿದ್ಲು ಆಮೇಲೆ ಇವಳ ತಂಗಿ ಅಪ್ಪಂಗೆ ಹುಷಾರಿಲ್ಲ ಅಂತ ಕಾಲ್ ಮಾಡಿ ಇನ್ನೊಂದು ನಾಟಕ ಮಾಡಿದ್ಲು ಇವಾಗ ನೋಡಿದ್ರೆ ಹೀಗೆ ನೀವಿದೆಲ್ಲ ನಂಬೇಡಿ ವಿಕ್ರಮ್ ಮತ್ತೆ ಶುರು ಹಚ್ಕೊಂಡ್ಯಾ ಇದನ್ನೆಲ್ಲ ನಾನ್ ನಂಬಲ್ಲ ಗಾನ್ವಿ
ಏನು ಹುಡುಕಾಟ ಆಡ್ತಿದ್ಯಾ? ಇದನ್ನೆಲ್ಲ ನೆನ್ನೆನೇ ಹೇಳೋದಕ್ಕೆ ಏನೇ ಆಗಿತ್ತು ನಿಮಗೆ? ನಿಮ್ದು ಬೇರೆ, ಸುಮ್ಮನಿರು ಮಾಮ್. ಇವಳು ಆಡೋದಕ್ಕೆಲ್ಲ ನೀವು ಸಪೋರ್ಟ್ ಮಾಡೋದೇ ಆಯ್ತು. ಸರ್, ನಾನು ನಮ್ಮ ಅಪ್ಪನ ನೋಡಬೇಕು, ಅವ್ರಿಗೇನೋ ಆಗಿದೆ ಅಂತ. ಪ್ಲೀಸ್, ನನ್ನ ಮನೆಗೆ ಹೋಗೋದಕ್ಕೆ ಬಿಡಿ ಸರ್, ಪ್ಲೀಸ್. ನೋಡಿದ್ರ ವಿಕ್ರಮ್, ಮತ್ತೆ ಶುರು ಹಚ್ಕೊಂಡು. ಒಟ್ಟು ಕಲಾವಿದೆ ಇವಳು, ಯಾವಾಗ ಹೇಗೆ ಬೇಕಾದ್ರೂ ನಾಟಕ ಆಡ್ತಾಳೆ. ಈಗ ನಮ್ಮಪ್ಪಂಗೆ ಹುಷಾರಿಲ್ಲ ಅಂತ ಇಲ್ಲಿಂದ ಹೋದ್ರೆ ಎಲ್ರ ಮನಸ್ಸು ಡೈವರ್ಟ್ ಆಗುತ್ತೆ, ಎಲ್ಲರೂ ಈ ವಿಷಯನ ಮರ್ತು ಬಿಡ್ತಾರೆ ಅಂತ ಈ ಪ್ಲಾನ್ ಮಾಡ್ತಿದ್ದಾಳೆ. ಕರೆಕ್ಟ್ ಆಗಿ ಹೇಳಿದ್ರಪ್ಪ. ಇವತ್ತು ಅಪ್ಪಂಗೆ ಹುಷಾರಿಲ್ಲ ಅಂತಾಳೆ, ನಾಳೆ ಅಮ್ಮ ಹೋಗೇ ಬಿಟ್ಲು ಅಂತಾಳೆ. ಒಟ್ಟಿನಲ್ಲಿ ಡ್ರಾಮಾ ಮುಗಿಯಲ್ಲ. ಅಯ್ಯಯ್ಯೋ, ಹಾಗನ್ಬೇಡಿ ಮೇಡಮ್. ನನ್ಗಿರೋ ಆಸ್ತಿ ಅಂದ್ರೆ ಅಪ್ಪ ಅಮ್ಮ ಅಷ್ಟೇ. ಅವ್ರ ಹೆಸರು ನಾಟಕ ಮಾಡಿ ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಇವಳೇನಾವಾಗ ರಿಯಾಲಿಟಿ ಶೋ ಮಾಡುವಾಗಿದ್ದ ಪಾವನಿಗೂ ಈ ಪಾವನಿಗೂ ಸಂಬಂಧನೇ ಇಲ್ವೇನೋ ಅನ್ನೋ ಅಷ್ಟು ಚೇಂಜ್ ಆಗಿದ್ದಾನೆ. ಅದೇಗ್ ಸಾಧ್ಯ? ಈ ಹುಡುಗಿ ಬಗ್ಗೆ ಯೋಚನೆ ಮಾಡದಷ್ಟು ಮಿಸ್ಟೀರಿಯಸ್ ಆಗ್ತಾ ಇದ್ದಾಳೆ. ಐ'ಮ್ ಟೋಟಲಿ ಕನ್ಫ್ಯೂಸ್ಡ್. ಆದ್ರೆ ಒಂದಂತೂ ನಿಜ, ಇವಳ ಬಗ್ಗೆ ನಾನ್ ತಿಳ್ಕೋಬೇಕಾದ್ದು ಇನ್ನೂ ಇದೆ. ಇವಳು ನಾನ್ ಅನ್ಕೊಂಡಷ್ಟು ಕೆಟ್ಟವಳು ಅಲ್ವೇ ಅಲ್ಲ. ನಿಧಾನಕ್ಕೆ ಬಿಟ್ಟು ಹುಷಾರು. ಅಯ್ಯೋ, ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀನಿ ಅಂತಿರಲ್ಲ. ಇವಳಿಗೆ ತಿಂಡಿ ತಿನ್ಕೊಂಡು ಹೋಗು ಅಂತ ಹೇಳಿದ್ರೆ ಹೊಟ್ಟೆ ತುಂಬ ತಿಂಡಿ ತಿಂದೀನಿ ಬೇಡ ಅಂತಾಳೆ. ಕಡೆ ಪಕ್ಷ ನೀವಾದ್ರೂ ಬಂದು ಒಂಚೂರು ತಿನ್ಕೊಂಡು ಹೋಗಿ. ಪರವಾಗಿಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಹೊರಟ್ಬಿಡ್ತೀನಿ. ಅಳಿ ಅಂದ್ರೆ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ, ಒಂದು ಎರಡು ದಿವಸದ ಮಟ್ಟಿಗೆ ಮಗಳನ್ನ ಮನೇಲಿ ಇರಿಸ್ಕೋಬೋದಾ? ಅವಳನ್ನ ಕೇಳಿದ್ರೆ ಅವ್ರಿಗೆ ಹುಷಾರಿಲ್ಲ, ನಾನು ಅವ್ರ ಜೊತೆಲೆ ಹೋಗ್ತೀನಿ ಅಂತಿದ್ದಾಳೆ. ಅಪ್ಪ, ಇನ್ನೊಂದ್ಸಲಿ ಬರ್ತೇನಪ್ಪ. ಅದು ಶಿವರೇನು ಮಾತ್ರೆ ತಗೊಂಡಿಲ್ಲ, ಹಾಸ್ಪಿಟಲ್ಗೆ ಬೇರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ತಡ ಆಗ್ತದೆ, ಹೋಗಿ ಬರ್ತೀವಿ. ಆಯ್ತು ಮಗಳೇ, ನೀನು ಇಷ್ಟು ಹೇಳಿದ ಮೇಲೆ ಒತ್ತಾಯ ಮಾಡೋದು ಚೆನ್ನಾಗಿರಲ್ಲ, ಹೋಗಿ ಬನ್ನಿ. ಆಶೀರ್ವಾದ ಮಾಡಿ, ಖುಷಿಯಾಗಿರಮ್ಮ. ಅಯ್ಯೋ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಅಳಿ ಅಂದ್ರೆ ನಾ ಚೆನ್ನಾಗಿ ನೋಡ್ಕೋ. ಶಮಿ, ಅಪ್ಪ ಆರೋಗ್ಯ ಹುಷಾರು? ಹಾ ಮಗಳೇ, ಈಗ ನನ್ನ ಮಗಳು ಖುಷಿಯಾಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ನಾನು ಆರಾಮಾಗೇ ಇರ್ತೀನಿ. ಹಾಗಾಗಿ ಫೋನ್ ಮಾಡ್ತಾ ಇರೋ, ಬರಡಮ್ಮ. ತಿಂಡಿ ತಿನ್ಬೇಕಾಗಿತ್ತಲ್ವಾ? ಯಾಕೆ ತಿನ್ಲಿಲ್ಲ? ಯಾಕೆ ಸುಳ್ಳು ಹೇಳ್ದೆ? ಶಿಕ್ಷೆ ಅಂದ್ಮೇಲೆ ನೀವು ನನ್ನ ಎದುರಿಗಿರ್ಲಿ ಇಲ್ಲದೆ ಇರಲಿ, ಅದನ್ನ ಪಾಲಿಸೋದು ನನ್ನ ಕರ್ತವ್ಯ ಅಲ್ವಾ? ನಿಮಗೆ ಗೊತ್ತಾಗಲ್ಲ ಅಂತ ನಾನು ತಿಂದರೆ ಏನು ಚೆನ್ನಾಗಿರುತ್ತೆ ಹೇಳಿ? ಎರಡು ದಿನ ಉಪವಾಸ ಮುಗಿಯೋವರೆಗೂ ನಾನೇನು ತಿನ್ನಲ್ಲ. ನಿನ್ನೆ ರಾತ್ರಿ ನಿಮಗೆ ಕೇಳಿದೆ, ನಾನು ಒಂದು ದೊಡ್ಡ ಕಷಾಯ ಕುಡಿದೆ. ನನ್ನ ಧ್ವನಿ ಪೂರ್ತಿ ಹೋಗಿತ್ತು ನೋಡಿ, ಅದಕ್ಕೆ ಮೇಘನಾ ಮೇಡಮ್ ಅವರು ತುಂಬ ಒತ್ತಾಯ ಮಾಡಿ ಕುಡಿಸಿದ್ರು. ಇವತ್ತು ನಾನು ಏನಾದರೂ ತಿಂದು ಕುಡಿದು ಶಿಕ್ಷೆನ ತಪ್ಪಿಸ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಏನಾಯ್ತ್ರಿ, ಇನ್ನೂ ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಹೋದ್ರೆ ಮಾತಾಡಲ್ವೇನೆ, ಅವಾಗ್ಲಿಂದ ಟ್ರೈ ಮಾಡಿ ಮಾಡಿ ಸಾಕಾಯ್ತು, ನಾಟ್ರಿ ಚಪಲ್ ಬರ್ತಿದೆ. ಅಪ್ಪ ನೀನ್ ಟೆನ್ಷನ್ ಮಾಡ್ಕೋಬೇಡ, ವಿಕ್ರಮ ಆರಾಮಾಗೆ ಮನೆಗೆ ಬರ್ತಾನೆ. ಇವನ ಪೀಡನ ಬೆನ್ನಿ ಕಟ್ಕೊಂಡು ಅದೆಲ್ಲ ಹೋಗಿದಾನೋ ಏನ್ ಕತೆನೋ. ಇಲ್ಲಿ ಈ ಅಮ್ಮನ್ ನಾನ್ ಕಂಟ್ರೋಲ್ ಮಾಡ್ಬೇಕು, ನನ್ನ ಕಷ್ಟ ಹೇಳಂಗಿಲ್ಲ ಬಿಡಂಗಿಲ್ಲ.
ಹಾಯ್ತಿದ್ದೀನಿ ಇವ್ರುಗಳ ಮಧ್ಯೆ. ಮಯೂರಿನಾದ್ರೂ ಇದ್ದಿದ್ರೆ ಅವಳಾದ್ರೂ ಹೇಗೋ ಮ್ಯಾನೇಜ್ ಮಾಡಿರೋಳು. ಅವಳು ಈ ಟೈಮಲ್ಲಿ ಎಸ್ಟೇಟ್ ಕಡೆ ಹೋಗ್ಬೇಕಾ? ಮತ್ತೆ ಟ್ರೈ ಮಾಡ್ರಿ, ಕನೆಕ್ಟ್ ಆದ್ರೂ ಆಗ್ಬೋದು. ಕನೆಕ್ಟ್ ಆಯ್ತಾ? ಅವ್ರು ಸಾಲದು ಅಂತ ಇವಳದು ಬೇರೆ ಕಾಟ. ಕನೆಕ್ಟ್ ಆದ್ರೆ ಹೇಳ್ತಿರ್ಲ್ವೋ ಮೇಘನಾ? ಟ್ರೈ ಮಾಡ್ತಿದ್ದೀನಿ, ಸ್ವಲ್ಪ ವೇಟ್ ಮಾಡು. ಅಕ್ಕ ಅಕ್ಕ